ಇದರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಸಂದರ್ಭದಲ್ಲಿ ದಸರಾ ಆಚರಣೆ ಮಾಡುತ್ತಿರುವ ಸರ್ಕಾರದ ವಿರುದ್ಧ ಮೈಸೂರು ಕನ್ನಡ ವೇದಿಕೆ ಪ್ರತಿಭಟಿಸಿದೆ. ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ವೇದಿಕೆ ಅಧ್ಯಕ್ಷ ಬಾಲಕೃಷ್ಣ ಮಾತನಾಡಿ, ಈ ಬಾರಿ ಕೊರೋನಾ ಮಹಾಮಾರಿ ಎಲ್ಲರ ಜೀವವನ್ನು ಸಂಕಷ್ಟದಲ್ಲಿ ಸಿಲುಕುವಂತೆ ಮಾಡಿದೆ. ರೈತರು, ಕಾರ್ಮಿಕ ವರ್ಗದವರು ಸಮಸ್ಯೆಯಲ್ಲಿಯೇ ಜೀವನ ನಡೆಸುತ್ತಿದ್ದಾರೆ. ಅವರಿಗೆ ಸರ್ಕಾರದ ನೆರವು ಅಗತ್ಯವಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ದಸರಾ ಆಚರಣೆ ಮಾಡುತ್ತಿದೆ. ಈ ಬಾರಿ ದಸರಾ ಆಚರಣೆಗೆ ಸರ್ಕಾರ 15 ಕೋಟಿ ಅನುದಾನ ನೀಡಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ದಸರಾ ಆಚರಣೆ ಕುರಿತು ಟೆಕ್ನಿಕಲ್ ಕಮಿಟಿ ರಚನೆ ಮಾಡಲಾಗುವುದು. ಇಂದು ಅಥವಾ ನಾಳೆ ಮೈಸೂರಿಗೆ ಆರೋಗ್ಯ ಇಲಾಖೆಯ ಟೆಕ್ನಿಕಲ್ ಕಮಿಟಿ ಆಗಮಿಸಲಿದೆ ಎಂದು ಸಚಿವ ಶ್ರೀರಾಮುಲು ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಸಚಿವರು, ಜಿಲ್ಲಾಡಳಿತದೊಂದಿಗೆ ಟೆಕ್ನಿಕಲ್ ಕಮಿಟಿ ಚರ್ಚಿಸಿ 24 ಗಂಟೆಯೊಳಗೆ ಅಂತಿಮ ತೀರ್ಮಾನ ನೀಡಲಿದೆ. ಬಳಿಕ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಅಂತಿಮ ನಿರ್ಧಾರಕ್ಕೆ ಬರಲಾಗುವುದು. ಟೆಕ್ನಿಕಲ್ ಕಮಿಟಿಯಲ್ಲಿ ಆರೋಗ್ಯ ಇಲಾಖೆಯ ನಿರ್ದೇಶಕರು, ಜಿಲ್ಲೆಯ ಆರೋಗ್ಯ ಇಲಾಖೆಯ ತಜ್ಞರು ಇರಲಿದ್ದಾರೆ. ಈಗಾಗಲೇ ಸಭೆಯಲ್ಲಿ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಬಾರ್, ಥಿಯೇಟರ್, ದೇವಸ್ಥಾನ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಕೊಟ್ಟಿದೆ. ಆದರೆ ಶಾಲೆಗಳಿಗೆ ಮಾತ್ರ ರಾಜ್ಯ ಸರ್ಕಾರಗಳೇ ಎಸ್ಒಪಿ ಮಾಡಿಕೊಳ್ಳಲಿ ಅಂತ ಹೇಳೋದು ಯಾವ ನ್ಯಾಯ ಅಂತ ಶಾಸಕ ತನ್ವೀರ್ ಸೇಠ್ ಸರ್ಕಾರಕ್ಕೆ ಪ್ರಶ್ನಿಸಿದ್ದಾರೆ. ಶಾಲೆ ಆರಂಭ ಮಾಡಬೇಕು, ಶೈಕ್ಷಣಿಕ ವ್ಯವಸ್ಥೆ ಪುನರಾರಂಭ ಆಗಬೇಕು ಅನ್ನೋದು ಸರಿ, ಆದರೆ ಮಕ್ಕಳ ಆರೋಗ್ಯ ಅತಿ ಮುಖ್ಯ. ಸಾಮಾಜಿಕ ಅಂತರ ಕಾಪಾಡುವಷ್ಟು ವಿಶಾಲವಾದ ಕೊಠಡಿಗಳು ಎಲ್ಲಿವೆ? ಶಾಲೆ ಆರಂಭಕ್ಕೂ ಮುನ್ನವೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಸೂಲಿಗೆ ನಿಂತಿವೆ. ದಸರೆ ರಜೆ ಕಟ್ ಆಫ್ ಮಾಡಲು ಅವರಿಗೆ ಅವಕಾಶ ಕೊಟ್ಟವರು ಯಾರು? ಶಾಲೆ ಪುನರಾರಂಭ ಮಾಡೋದಕ್ಕೂ ಮುನ್ನ ವಿಶ್ವದ ಚರ್ಚೆ ಆಗಬೇಕು ಅಂತ ಹೇಳಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾಗಿದ್ದ ದಿವಂಗತ ಸುರೇಶ್ ಅಂಗಡಿ ಅವರ ಮನೆಗೆ ಭೇಟಿ ನೀಡಿ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಿದ್ದಾರೆ. ವಿಶ್ವೇಶ್ವರಯ್ಯ ನಗರದ ಸಂಪಿಗೆ ರಸ್ತೆಯಲ್ಲಿರೋ ಸುರೇಶ್ ಅಂಗಡಿ ಅವರ ನಿವಾಸಕ್ಕೆ ಬುಧವಾರ ಆಗಮಿಸಿದ ಮುಖ್ಯಮಂತ್ರಿಗಳು ದಿವಂಗತ ಸುರೇಶ್ ಅಂಗಡಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ನಮನ ಸಲ್ಲಿಸಿದರು. ನಂತರ ಕುಟುಂಬದ ಸದಸ್ಯರ ಜತೆ ಮಾತನಾಡಿದ ಅವರು, ದಿವಂಗತ ಸುರೇಶ್ ಅಂಗಡಿಯವರ ಸಜ್ಜನಿಕೆಯ ನಡವಳಿಕೆಯನ್ನು ಸ್ಮರಿಸಿದರು. ದಿವಂಗತ ಸುರೇಶ್ ಅಂಗಡಿಯವರ ತಾಯಿ ಸೋಮವ್ವ ಅವರ ಕೈ ಹಿಡಿದು ಕೆಲ ಹೊತ್ತು ಭಾವುಕರಾದ ಮುಖ್ಯಮಂತ್ರಿಗಳು ಧೈರ್ಯದಿಂದ ಇರುವಂತೆ ತಿಳಿಸಿದರು. ಮೈಸೂರು ದಸರಾ ಸಾಂಪ್ರದಾಯಿಕ ಪೂಜೆಗಷ್ಟೇ ಸೀಮಿತವಾಗಿರಲಿ ಎಂಬ ಚರ್ಚೆ ಹಿನ್ನೆಲೆ ಕಲೆಕ್ಟಿವ್ ಡಿಸಿಷನ್ ಮಾಡೋದು ನನ್ನ ಸ್ವಾಭಿಮಾನ. ಹೈಪವರ್ ಕಮಿಟಿಯಲ್ಲಿ ಆದ ತೀರ್ಮಾನವನ್ನು ಪಾಲಿಸೋದು ಜಿಲ್ಲಾ ಉಸ್ತುವಾರಿ ಸಚಿವರ ಕರ್ತವ್ಯ ಅಂತ ಸಚಿವರಾದ ಎಸ್ಟಿ ಸೋಮಶೇಖರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿಎಂ ಅಧ್ಯಕ್ಷತೆಯಲ್ಲಿ 30 ಮಂದಿ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಆದ ತೀರ್ಮಾನವಿದು. ಮೈಸೂರು ಜನರ ಹಿತದೃಷ್ಟಿಯಿಂದ ಯಾರು ಏನೇ ಸಲಹೆ ಕೊಟ್ಟರೂ ಸ್ವೀಕಾರ ಮಾಡುತ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕುರಿತಂತೆ ಸಿಎಂ ಬಳಿ ಚರ್ಚೆ ಎಂಬ ಶ್ರೀರಾಮುಲು ಹೇಳಿಕೆ ಹಿನ್ನೆಲೆ ದಸರಾ ಬಗ್ಗೆ ಯಾರು ಬೇಕಾದರೂ ಚರ್ಚೆ ಮಾಡಬಹುದು. ಮೈಸೂರು ಜನತೆಯ ಹಿತದೃಷ್ಟಿಯಿಂದ ನೀಡುವ ಎಲ್ಲ ಸಲಹೆಗಳನ್ನು ಸ್ವೀಕರಿಸುತ್ತೇನೆ ಅಂತ ಹೇಳಿದರು. ಶಿರಾ ಉಪಚುನಾವಣೆ ಹಿನ್ನೆಲೆ ಬುಧವಾರ ಕಾಂಗ್ರೆಸ್ ನಾಯಕರು ಒಂದೆಡೆ ಸೇರಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ಎಲ್ಲ ನಾಯಕರು ಸೇರಿ ಚುನಾವಣಾ ಕಾರ್ಯತಂತ್ರ ರೂಪಿಸಿದ್ದಾರೆ. ಒಂದೆಡೆ ಕಾಂಗ್ರೆಸ್ ಪಕ್ಷ ದಿನದಿಂದ ದಿನಕ್ಕೆ ಬಲವಾಗ್ತಿದ್ರೆ ಇನ್ನೊಂದೆಡೆ ಬಿಜೆಪಿಯಲ್ಲಿನ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಸ್ಥಳೀಯ ನಾಯಕರಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದಕ್ಕೆ ಮೈಕ್ ಕಿತ್ತುಕೊಂಡರು ಎನ್ನುವ ಕಾರಣಕ್ಕೆ ಸಮಾರಂಭದಲ್ಲಿ ಗದ್ದಲವಾಗಿದೆ. ತುಮಕೂರಿನ ಶಿರಾ ಚುನಾವಣೆ ಮತ್ತಷ್ಟು ಕಾವು ಪಡೆದುಕೊಂಡಿದೆ. ಕಾಂಗ್ರೆಸ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲಾ ನಾಯಕರು ನಿನ್ನೆ ಒಂದೆಡೆ ಸೇರಿ ಚುನಾವಣಾ ಸಭೆ ನಡೆಸಿದ್ದಾರೆ. ಚಾಕು ತೋರಿಸಿ ಲಾರಿ ಚಾಲಕನ ಬಳಿ ಹಣ ಮತ್ತು ಮೊಬೈಲ್ ದೋಚಿದ ಆರೋಪಿಗಳನ್ನು ಮೈಸೂರು ಜಿಲ್ಲೆ ಕೆಆರ್ ನಗರ ಠಾಣಾ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಕೆಆರ್ ನಗರದ ಶರತ್ ಮತ್ತು ಬೋಳನಹಳ್ಳಿ ಗ್ರಾಮದ ವಾಸು ಬಂಧಿತ ಆರೋಪಿಗಳು. ಮೈಸೂರಿನಿಂದ ಹಾಸನಕ್ಕೆ ಹತ್ತಿ ತುಂಬಿಕೊಂಡು ಲಾರಿ ಹೋಗ್ತಿತ್ತು. ಈ ನಡುವೆ ದಾರಿ ಮಧ್ಯದಲ್ಲಿ ಹೆಡ್ಲೈಟ್ ಶಾರ್ಟ್ ಆದ ಕಾರಣ ಚಾಲಕ ರಂಜಿತ್ ಲಾರಿಯನ್ನು ರಸ್ತೆ ಬದಿಯಲ್ಲೇ ನಿಲ್ಲಿಸಿಕೊಂಡಿದ್ದರು. ಈ ಸಮಯದಲ್ಲಿ ಆರೋಪಿಗಳಿಬ್ಬರು ಲಾರಿ ಚಾಲಕನಿಗೆ ಚಾಕು ತೋರಿಸಿ ಚಾಲಕನಿಂದ 30,000 ನಗದು ಹಾಗೂ 19,000 ಬೆಲೆ ಬಾಳುವ ಮೊಬೈಲ್ ದೋಚಿ ಪರಾರಿಯಾಗಿದ್ದರು. ಈ ಕುರಿತು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆ ನಡೆದ 24 ಗಂಟೆಯೊಳಗೆ ಕೆಆರ್ ನಗರ ಠಾಣಾ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. 88ನೇ ವಾಯುಸೇನಾ ದಿನ ಹಿನ್ನೆಲೆ ವಾಯುಪಡೆಯ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿದ್ದು, ವಾಯುಪಡೆಯ ದಿನದಂದು ವಾಯುಪಡೆಯ ಧೀರ ಯೋಧರಿಗೆ ಅಭಿನಂದನೆಗಳು. ನೀವು ದೇಶದ ಆಗಸವನ್ನು ಸುರಕ್ಷಿತವಾಗಿರಿಸುವುದಲ್ಲದೆ ವಿಪತ್ತು ಬಂದ ಸಮಯದಲ್ಲಿ ಮಾನವೀಯತೆ ಮೆರೆಯುತ್ತೀರಿ. ಭಾರತಾಂಬೆ ರಕ್ಷಿಸಲು ನಿಮ್ಮ ಧೈರ್ಯ, ಶೌರ್ಯ ಮತ್ತು ಸಮರ್ಪಣಾ ಭಾವ ಎಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ ಅಂತ ಟ್ವೀಟ್ ಮಾಡಿದ್ದಾರೆ.
ಚಿತ್ರಮಂದಿರಗಳು ತೆರೆಯುತ್ತಿದ್ದಂತೆಯೇ ಹೊಸ ಸಿನಿಮಾಗಳಿಗಿಂತ ಹೆಚ್ಚಾಗಿ ಈ ಹಿಂದೆ ಲಾಕ್ಡೌನ್ ಆರಂಭವಾಗುವಾಗ ರಿಲೀಸ್ ಆಗಿದ್ದ ಸಿನಿಮಾಗಳೇ ಮತ್ತೆ ರಿಲೀಸ್ ಆಗಲಿವೆಯಂತೆ. ಅವುಗಳಲ್ಲಿ ಚಿರಂಜೀವಿ ಸರ್ಜಾ ಅಭಿನಯದ ಶಿವಾರ್ಜುನ ಪ್ರಮುಖವಾಗಿದೆ. ಇದರ ಜೊತೆಗೆ ಈಗ ನಟ ಪ್ರಜ್ವಲ್ ದೇವರಾಜ್ ಅವರ ಜೆಂಟಲ್ಮನ್ ಸೇರಿಕೊಂಡಿದೆ. ಈ ವಿಷಯವನ್ನು ಪ್ರಜ್ವಲ್ ದೇವರಾಜ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಜೆಂಟಲ್ಮನ್ ಸಿನಿಮಾ ದಸರಾ ಹಬ್ಬಕ್ಕೆ ಮತ್ತೆ ರಿಲೀಸ್ ಆಗಲಿದೆಯಂತೆ. ಹೀಗೆ ರಿಲೀಸ್ ಆಗಲಿರುವ ಸಿನಿಮಾಗಳನ್ನು ನೋಡಲು ಪ್ರೇಕ್ಷಕರು ಎಷ್ಟರ ಮಟ್ಟಿಗೆ ಚಿತ್ರಮಂದಿರಗಳಿಗೆ ಬರಲಿದ್ದಾರೆ ಅನ್ನೋ ಅಂದಾಜು ಯಾರಿಗೂ ಇಲ್ಲ. ನಟಿ ಕಾಜಲ್ ಅಗರ್ವಾಲ್ ಇನ್ನೇನು ಇದೇ ತಿಂಗಳ ಅಂತ್ಯಕ್ಕೆ ಅಂದರೆ ಅಕ್ಟೋಬರ್ 30ಕ್ಕೆ ಮುಂಬೈನಲ್ಲಿ ಗೌತಮ್ ಕಿತ್ಲು ಅವರೊಂದಿಗೆ ವಿವಾಹವಾಗಲಿದ್ದಾರೆ. ಕಾಜಲ್ ಮದುವೆಯಾಗುತ್ತಿರೋ ಹುಡುಗ ಹಾಗೂ ವಿವಾಹದ ದಿನಾಂಕದ ಬಗ್ಗೆ ಪೋಸ್ಟ್ ಮಾಡುತ್ತಿದ್ದಂತೆಯೇ ಸಿನಿಪ್ರಿಯರು ಗೌತಮ್ ಬಗ್ಗೆ ತಿಳಿಯಲು ಆಸಕ್ತರಾಗಿದ್ದಾರೆ. ಗೌತಮ್ ಕಿತ್ಲು ಡಿಸರ್ನ್ ಲಿವಿಂಗ್ ಎನ್ನೋ ಇಂಟೀರಿಯಲ್ ಡಿಸೈನಿಂಗ್ ಹಾಗೂ ಫಾರ್ನಿಷಿಂಗ್ ಕಂಪನಿಯ ಸ್ಥಾಪಕರಾಗಿದ್ದಾರಂತೆ. ಗೌತಮ್ ಕುಟುಂಬಕ್ಕೆ ಬಾಲಿವುಡ್ ಸೆಲೆಬ್ರಿಟಿಗಳ ಕುಟುಂಬಗಳೊಂದಿಗೆ ಉತ್ತಮ ಪರಿಚಯವಿದೆಯಂತೆ. ಈ ಕಾರಣದಿಂದಾಗಿಯೇ ಕಾಜಲ್ ಅವರ ಕುಟುಂಬಕ್ಕೂ ಹಾಗೂ ಗೌತಮ್ ಕುಟುಂಬಕ್ಕೂ ಪರಿಚಯ ಬೆಳೆದಿದ್ದು ಎನ್ನಲಾಗ್ತಿದೆ.